ಎಲ್ಲರಿಗೂ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗಳಿಗೆ ಆತ್ಮೀಯ ಸ್ವಾಗತ. ಇಂದು ನಮ್ಮೊಂದಿಗೆ ಟ್ರಾನ್ಸ್ಫಾರ್ಮೇಶನಲ್ ಮೆಂಟರ್, ಇಂಟರ್ನ್ಯಾಷನಲ್ ಟ್ರೈನರ್, ಪ್ರೆಸ್ ಸೆಲ್ಲಿಂಗ್ ಆಥರ್ ಮತ್ತು ಮೀಡಿಯಾ ಪರ್ಸನ್ ಆಗಿರುವಂತಹ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಅವರಿದ್ದಾರೆ. ಅವರಿಗೆ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತನಾಡಿಸಲಿದ್ದೇನೆ. ಶ್ರೀಯುತರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಕೂಡ ಹೌದು, ಹಾಗೆ ಇವರ ಎರಡು ಯೂಟ್ಯೂಬ್ ಚಾನೆಲ್ಗಳು ಬಂದು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನೆಲ್ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ಗಳಾಗಿವೆ. ಹಾಗೆ ಇವರ ಒಂದು ಹೆಸರಿನಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಎಂಬ ಹೆಸರಿನಲ್ಲಿ ಫೇಸ್ಬುಕ್ ಪೇಜ್ ನಲ್ಲಿಯೂ, ಇನ್ಸ್ಟಾಗ್ರಾಮ್ ನಲ್ಲಿಯೂ, ಲಿಂಕ್ಡ್ಇನ್ ನಲ್ಲಿಯೂ ಮತ್ತು ಟ್ವಿಟರ್ ಮತ್ತು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿಯೂ ಕೂಡ ಇವರು ಸಕ್ರಿಯರಾಗಿದ್ದಾರೆ. ಈ ಒಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಮಗೆ ಒಂದು ಅಸೈನ್ಮೆಂಟ್ ಅನ್ನ ಕೊಟ್ಟಿದ್ರು ಸಂದರ್ಶನ ಮಾಡ್ಲಿಕ್ಕೆ ಅಂತೇಳಿ. ಈ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಇದೇ ರೀತಿ ಸಂದರ್ಶನ ಮಾಡ್ಬೇಕು ಅಂತಕ್ಕಂತ ಆಸೆ ನಿಮಗೆ, ಆನ್ಲೈನ್ ಕ್ಲಾಸ್ ನಲ್ಲಿ ಮಾಡ್ಬೇಕು ಅಂತಕ್ಕಂತ ಆಸಕ್ತಿ ಇದ್ರೆ ನೀವು ಕೂಡ ನಮ್ಮ ಕೋರ್ಸ್ಗೆ ಜಾಯಿನ್ ಆಗ್ಬಹುದು. ಹಾಗೆ ಯೂಟ್ಯೂಬ್ ಚಾನೆಲ್ಸ್ ಅನ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಅನಿಸಿಕೆ ಮತ್ತು ಅನುಭವವನ್ನ ಈ ಒಂದು ವಿಡಿಯೋದಲ್ಲಿ, ಈ ಸಂದರ್ಶನದಲ್ಲಿ ನಾನು ದಾಖಲಿಸಲು ಇಚ್ಛಿಸುತ್ತೇನೆ. ಬನ್ನಿ ಹಾಗಾದರೆ ಅವರಿಗೆ ಮಾತನಾಡಿಸೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಒಂದು ಸಂದರ್ಶನಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಈಗಾಗಲೇ ನೀವು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೂ ನೀವೇ ಆಗಿದ್ರಿ. ಒಂದು ಹಾಡಿದೆ, ಎಲ್ಲೆಲ್ಲೂ ನೀವೇ ಎಲ್ಲೆಲ್ಲೂ ನೀನೆ ಅಂತಕ್ಕಂತ ಹಾಡಿದ್ದೆ ಸರ್. ಅದೇ ರೀತಿ ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೂ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತಗೊಂಡ್ರು ಕೂಡ ನೀವೇ ಇದ್ದೀರಿ. ಹಾಗಾದ್ರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಆಸಕ್ತಿ ಯಾವಾಗಿನಿಂದ ಬಂತು ಸರ್? ಸುಮಾರು ನಾಲ್ಕು ವರ್ಷಗಳಿಂದ ಸ್ವಲ್ಪ ಆಸಕ್ತಿ ಬಂತು. ಯಾಕೆಂದ್ರೆ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದು ವರ್ಕ್ಶಾಪ್ ಕೂಡ ಅಟೆಂಡ್ ಮಾಡಿದೆ. ಸಿದ್ಧಾರ್ಥ ರಾಜಶೇಖರ್ ಅಂತ ಅವರ 3 ದಿನದ ಅದು ಆಫ್ಲೈನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ. ಒಂದು ಸ್ವಲ್ಪ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಬಂತು. ಅದಾದ್ಮೇಲೆ ನಾನು ನಿಜ ಹೇಳ್ಬೇಕಂದ್ರೆ ನೀವು ಹೇಳಿದಾಗೆ ಎಲ್ಲೆಲ್ಲೂ ಆಗಿಲ್ಲ, ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಅದು ಮುಂದಿನ ದಿನಗಳಲ್ಲಿ ನೀವು ಹೇಳಿದ ಮಾತು ಸತ್ಯ ಆಗ್ಬೋದು. ಓಕೆ, ಸೊ ನನ್ನ ಆಸಕ್ತಿ ಅದರ ಇಂಪಾರ್ಟೆನ್ಸ್, ಅದರ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಅರ್ಥ ಆಯ್ತು, ಹಾಗಾಗಿ ಅದರಲ್ಲಿ ಸಕ್ರಿಯನಾಗಿದ್ದೇನೆ. ಸರ್ ಆದ್ರೆ ನಮಗಂತೂ ನೀವು ಪ್ರೇರಣಾ ಗುರು ಆಗಿ ಎಲ್ಲೆಲ್ಲೂ ನೀವೇ ಕಾಣ್ತಾ ಇದ್ದೀರಾ ಸರ್. ಓಕೆ, ನೀವು ಸೆಷನ್ ಕ್ಲಾಸ್ ಅಲ್ಲಿ ಇದ್ದೀರಿ, ಆ ಫೀಲಿಂಗ್ ಬಂದಿದೆ, ಸಂತೋಷ. ಸರ್ ಹಾಗೆ ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ ಗಳು ಕೂಡ ಇದೆ. ನಾವು ಕೂಡ ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಈ ರೀತಿ ಸಂದರ್ಶನ ಮಾಡ್ತಾ ಇರೋದು ಆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ಕೊಂಡೇ ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಹಾಗಾದ್ರೆ ಈ ಎರಡು ಚಾನೆಲ್ಗಳ ವಿಶೇಷತೆ ಏನು ಅಂತ ಕೇಳ್ಬಹುದಾ ಸರ್? ಒಂದ್ ಚಾನೆಲ್ ನನ್ನ ಹೆಸರಿನಲ್ಲೇ ಇದೆ, ಅದರೊಳಗಡೆ ಉದಾಹರಣೆಗೆ JP ಫುಟ್ ಪ್ರಿಂಟ್ಸ್ ಅಂತ ಒಂದು ಫೋಲ್ಡರ್ ಇದೆ. ಓಕೆ, ಅದರೊಳಗಡೆ ನಾನು ನಡೆದು ಬಂದ ಹಾದಿ ಒಂದು ಫೋಲ್ಡರ್ ಅಲ್ಲಿ ಇದೆ, ಪ್ಲೇಲಿಸ್ಟ್ ಅಲ್ಲಿ. ಇನ್ನು ಅನೇಕ ಪ್ಲೇಲಿಸ್ಟ್ ಗಳನ್ನ ಗಮನಿಸಿದ್ರೆ ನಾನು ದೂರದರ್ಶನದಲ್ಲಿ ಸಂದರ್ಶಿಸಿದ ಕೆಲವು ವಿಡಿಯೋಗಳು, ನಾನು ನಮ್ಮ ಯೂಟ್ಯೂಬ್ ಚಾನೆಲ್ಗಾಗಿ ಸಂದರ್ಶಿಸಿದ ಕೆಲವು ಯಶಸ್ವಿ ವ್ಯಕ್ತಿಗಳು, ನಾನು ಆನ್ಲೈನ್ ಕೋರ್ಸ್ ಶುರು ಮಾಡಿ 2 ವರ್ಷ ಆಗಿದೆ, ವರ್ಕ್ಶಾಪ್ಗಳೆಲ್ಲ ಕೋವಿಡ್ ಬಂದು ಲಾಕ್ಡೌನ್ ಆದ ಮರುದಿನದಿಂದಾನೇ ನಾನು ಆಕ್ಟಿವ್ ಆಗಿದ್ದೀನಿ. ಅಂದ್ರೆ ದ ರಿಯಲ್ ಆಕ್ಟಿವ್ನೆಸ್ ಬಂದಿದ್ದು ಫಸ್ಟ್ ಲಾಕ್ಡೌನ್ ಫಸ್ಟ್ ಡೇ ಇಂದ, ಅವಾಗಿಂದಾನೆ ನಾನು ಇನ್ನಷ್ಟು ಸೀರಿಯಸ್ ಆಗಿ ತಗೊಂಡು ಆಕ್ಟಿವ್ ಆಗಿ ಇದ್ದೇನೆ. ಆಗ ನಾನು ಫೇಸ್ಬುಕ್ ಲೈವ್ ಮಾಡಿದೆ, ಯೂಟ್ಯೂಬ್ ಲೈವ್ಗಳು ಮಾಡ್ತಾ ಇದ್ದೆ, ಒನ್ ಡೇ ವರ್ಕ್ಶಾಪ್ಗಳನ್ನ ಹೆಚ್ಚು ಮಾಡಿದೆ, ಆಮೇಲೆ ಕೋರ್ಸ್ನ ಡಿಸೈನ್ ಮಾಡಿ ಕೋರ್ಸ್ನ ಮಾಡ್ತಾ ಬಂದಿದ್ದೀನಿ. ಈಗ ಒಂದು ಹೊಸದಾಗಿ ಸಿಲ್ವರ್ ಲೆವೆಲ್, ಗೋಲ್ಡ್ ಲೆವೆಲ್ ಅಂಡ್ ಡೈಮಂಡ್ ಲೆವೆಲ್ ಅಂತ 3 ವಿಭಾಗವನ್ನ ಮಾಡಿದ್ದೇನೆ. ಆದ್ರೆ ಉಚಿತವಾಗಿಯೂ ಕೂಡ ಇವೆರಡು ಯೂಟ್ಯೂಬ್ ಚಾನೆಲ್ಗಳು, ನಾನು ಕರ್ನಾಟಕದವ ಕನ್ನಡಿಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೇನೆ. ವಿಶ್ವದಲ್ಲಿರುವ 40 ದೇಶದ ಕನ್ನಡಿಗರು ಈ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದಾರೆ, ಅದೇ ವಿಶೇಷ.
ಅವರೆಲ್ಲ ಅನೇಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಅನೇಕ ಜನ ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಗಳನ್ನ ನೋಡಿ ಅವರ ಬದುಕಿನಲ್ಲಿ ಒಂದು ರೀತಿ ಪರಿವರ್ತನೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಓ ಇಲ್ಲ ಇಲ್ಲ, ಇವರಿಂದ ಒಂದು ಕೋರ್ಸಿಗೆ ಬಂದ್ರೆ ಒಳ್ಳೇದು ಅಂತ ಅವರಾಗವರೇ ಈಗ ಎನ್ಕ್ವೈರಿ ಮಾಡೋಕ್ಕೂ ಶುರು ಮಾಡ್ತಾ ಇದ್ದಾರೆ, ಕೋರ್ಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಅದೇ ಒಂದು ಸಂತಸದ ವಿಷಯ ವಿನೋತಾ ಅವರೇ. ಹೌದು ಸರ್, ನೀವು ಎಂತೆಂತ ಒಳ್ಳೆ ವಿದ್ಯಾರ್ಥಿಗಳಿಗೆ ಹಾಗೆ ಯುವಕರಿಗೆ ಹಾಗೆ ಪ್ರೊಫೆಷನಲ್ಸ್ ಇರ್ತಕ್ಕಂತ ಸಾಕಷ್ಟು ವ್ಯಕ್ತಿಗಳಿಗೆ ನೀವು ಮಾದರಿಯಾಗಿದ್ದೀರಿ ಸರ್. ತುಂಬಾ ಹೆಮ್ಮೆ ಆಗುತ್ತೆ ಸರ್ ನಮಗೆ ಹೇಳ್ಕೊಳ್ಳಿಕ್ಕೆ. ಹಾಗೆ ಸರ್, ಈಗ ಫೇಸ್ಬುಕ್ ಪೇಜ್ ನಲ್ಲಿಯೂ ಕೂಡ ನೀವು ಇದ್ದೀರಿ, ಹಾಗಾದ್ರೆ ಅದರ ಮೂಲಕ ನೀವು ತಲುಪ್ತಕ್ಕಂತ ಉದ್ದೇಶವೇನು ಸರ್? ನೋಡಿ, ಒಂದು ಅರ್ಥ ಮಾಡ್ಕೋಬೇಕು, ಸೋಷಿಯಲ್ ಮೀಡಿಯಾನಲ್ಲಿರುವಂತಹ ಬೇರೆ ಬೇರೆ ಆ್ಯಪ್ಗಳಲ್ಲಿ ಬೇರೆ ಬೇರೆ ತೆರನಾದ ಸೌಲಭ್ಯಗಳನ್ನ ನಾವು ಪಡ್ಕೋಬಹುದು. ಆರಂಭದಲ್ಲಿ ನೀವು ಟಿವಿ ಕೇಳಿದ್ರಿ, ಸರಿ ಯೂಟ್ಯೂಬ್ ಕೇಳಿದ್ರಿ. ನಾನು ಟಿವಿನಲ್ಲಿ ಇದ್ದವ, ನಂದ ಪರ್ಸನಲ್ ಟಿವಿ ತರ ಆಗೋಗಿದೆ. ಈಗ ನೋಡಿ, ನಾನು ನಿಮ್ಮ ರೆಕಾರ್ಡ್ ಮಾಡ್ಬೇಕು ಅಂತ ಅನ್ನಿಸ್ತು, ನೀವು ಮಾಡಿದ್ರಿ. ನಂಗೆ ಇದಕ್ಕಿದ್ದಂಗೆ ಲೈವಿಗೆ ಬರಬೇಕು ಅನ್ಸುತ್ತೆ, ಲೈವಿಗೆ ಬರ್ತೇನೆ. ಅಂದ್ರೆ ನನ್ನ ಪರ್ಸನಲ್ ಟಿವಿ ಆಗೋಗಿದೆ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಅವ್ರದ್ದೊಂದು ಟಿವಿ ಚಾನಲ್ ತರ ಅದೀಗ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನ್ಯೂಸ್ ಕೂಡ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ರಿಪೋರ್ಟರ್ ತರ ಕೆಲವು ಕಾನ್ಫರೆನ್ಸ್ಗೆ ಹೋಗ್ತಾರೆ, ಇಂಟರ್ವ್ಯೂ ಮಾಡಕ್ ಹೋಗ್ತಾರೆ, ತಮ್ಮ ಬದುಕನ್ನ ತಾವು ಕಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಿದೆ. ಫೇಸ್ಬುಕ್ ಅದರ ವಿಶೇಷ ಏನಂದ್ರೆ, ನಾನು ಅಂದ್ಕೊಂಡಿರೋ ಹಾಗೆ ಮಾಹಿತಿಯನ್ನ ಅನೇಕ ಜನರಿಗೆ ತಲುಪಿಸ್ಲಿಕ್ಕೆ ಅಟ್ ಎ ಟೈಮ್ ಸಾಧ್ಯ ಆಗ್ತಾ ಇದೆ. ಅನೇಕ ಜನ ಸ್ನೇಹಿತರನ್ನ ಮಾಡ್ಕೊಳ್ಳೋಕೆ ಆರಂಭದಲ್ಲಿ ಪ್ಲಾಟ್ಫಾರ್ಮ್ ಅದು ಶುರುವಾಗಿದ್ದು, ಹಳೆ ಸ್ನೇಹಿತರು ಎಲ್ಲ ಕನೆಕ್ಟ್ ಆಗುವ ಸಾಧ್ಯತೆಗಳಿದೆ. ಈಗೇನಾಗಿದೆ, ಬೇರೆ ಎಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ನಲ್ಲಿ ಇರುವಂತಹ ವಿಡಿಯೋಗಳನ್ನ ಇಲ್ಲಿಯೂ ಕೂಡ ವಿಡಿಯೋಗಳು ಹಾಕ್ಲಿಕ್ಕೆ ಸ್ಕೋಪ್ ಇದೆ, ಫೋಟೋಗಳು ಹಾಕ್ಲಿಕ್ಕೆ ಸ್ಕೋಪ್ ಇದೆ, ಬೇರೆ ಬೇರೆ ಅದರಲ್ಲಿ ಇವಾಗ ಈಗ ಫೇಸ್ಬುಕ್ ಪೇಜ್ ವಿಶೇಷ ಏನಂದ್ರೆ, ಪ್ರೊಫೈಲ್ ನಲ್ಲಿ ಕೇವಲ 5,000 ಜನ ನಮ್ಮ ಫಾಲೋವರ್ಸ್ ಇರ್ಬೋದು, ಪೇಜ್ ನಲ್ಲಿ ಲೆಕ್ಕ ಇಲ್ಲ. ಸೊ ಹಾಗಾಗಿ ನಾನು ಪ್ರೊಫೈಲ್ಗಿಂತ ಪೇಜ್ಗೆ ಇನ್ವೈಟ್ ಮಾಡ್ತೀನಿ, ನನ್ನ ಹೆಸರಲ್ಲಿರೋ ಪೇಜಿಗೆ ಬನ್ನಿ, ಆ ಪೇಜಲ್ಲಿ ಎಷ್ಟು ಜನ ಬೇಕಾದ್ರೂ ಇರ್ಬೋದು, ನೀವು ಕಾಮೆಂಟ್ ಮಾಡ್ಬೋದು, ನಮ್ಮ ಜೊತೆಗೆ ಸಂಪರ್ಕದಲ್ಲಿರೋದಕ್ಕೂ ಸಾಧ್ಯ ಆಗುತ್ತೆ ಅನ್ನೋದು ಇದರ ಮೂಲ ಉದ್ದೇಶ. ಹಾಗೆ ಅದರಲ್ಲಿ ಫೇಸ್ಬುಕ್ ಗ್ರೂಪ್ ಅನ್ನೋದಾದ್ರೆ, ಜೆಪಿಸ್ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅಂತ ಒಂದು ಗ್ರೂಪ್ ಮಾಡಿದ್ದೇನೆ, ಅದಕ್ಕೂ ಕೂಡ ಜಾಯಿನ್ ಆಗ್ಬೇಕು ಅಂತ ಅನ್ಸಿದ್ರೆ ನೀವು ಜಾಯಿನ್ ಆಗ್ಬೋದು. ಎಸ್ ಮೇಡಮ್. ಹಾ ಸರ್, ಅದೇ ರೀ, ನಾವು ಕೂಡ ಎಲ್ಲರೂ ಫೇಸ್ಬುಕ್ ನ ಬಳಸ್ತಾ ಇದೀವಿ ಸರ್, ಆದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ತಾ ಇದ್ವಿ. ಆದ್ರೆ ನಿಮ್ಮ ಒಂದು ಕೋರ್ಸ್ ಗೆ ಜಾಯಿನ್ ಆದ್ಮೇಲೆ ನೀವು ಯಾವ ರೀತಿ ನಮಗೆ ಫೇಸ್ಬುಕ್ ಮೂಲಕನು ಕೂಡ ಪ್ರೇರಣೆ ನೀಡ್ತಾ ಇದ್ದೀರಿ, ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಮೂಲಕ ನೀವು ಪ್ರೇರಣೆ ನೀಡ್ತಾ ಹೋಗ್ತಾ ಇದ್ದೀರ ಸರ್, ತುಂಬಾ ಖುಷಿ ಆಗ್ತಾ ಇದೆ ಸರ್. ಸರ್, ಹಾಗೆ ಒಂದು ಲಿಂಕ್ಡ್ಇನ್ ಅಂತಕ್ಕಂತದ್ದು ಒಂದು ಸೋಷಿಯಲ್ ಮೀಡಿಯಾ ಇದೆ ಸರ್, ಸರ್ ಅದರ ಬಗ್ಗೆ ಒಂದು ವಿಶೇಷತೆ ಏನಂತ ಹೇಳ್ಬಹುದು ಸರ್? ಲಿಂಕ್ಡ್ಇನ್ ಎರಡು ಮುಖ್ಯ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ಒಂದು, ವೃತ್ತಿಪರರನ್ನೆಲ್ಲ ಒಂದು ಕಡೆ ಕಲೆ ಹಾಕ್ತಾ ಇದೆ. ವೃತ್ತಿಪರರು, ಈಗ ನಾನು ಟ್ರೈನರ್ ಅಂದ್ರೆ, ನಾನು ಹುಡುಕಿದ್ರೆ ನಂತರ ಟ್ರೈನರು ನನ್ನ ಸಿಮಿಲರ್ ಪ್ರೊಫೆಷನಲ್ ಇರೋರು ಸಿಗ್ತಾರೆ. ಬೇರೆ ಬೇರೆ ತರದ ಒಂದು ವಿಭಾಗಗಳನ್ನ ವಿಂಗಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಲೈಕ್ ಮೈಂಡೆಡ್ ಅಂತ ವ್ಯಕ್ತಿಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಇರುವ ಮಾಧ್ಯಮ. ಎರಡನೇದು, ಕೆಲಸ ಹುಡುಕೋದು ಸುಲಭ ಆಗ್ತದೆ. ಅದರಲ್ಲಿ ಜೊತೆಗೆ ನಿಮ್ಮ ಪ್ರೊಫೈಲ್ನ ನೀಟಾಗಿ ರೆಡಿ ಮಾಡಿದ್ರೆ ಎಷ್ಟೊಂದು ಜನ ಓ ಇಂಥವ್ರು ಇದಾರೆ ಅಂತ ನಿಮ್ಗೆ ಅವರೇ ಆಫರ್, ಕೆಲಸದ ಆಫರ್ ಅನ್ನು ಕಳಿಸ್ತಾರೆ. ಅದೇ ಈ ಲಿಂಕ್ಡ್ಇನ್ದು ತುಂಬಾ ಸ್ಪೆಷಾಲಿಟಿ ಇರುವಂಥದ್ದು. ನಾನು ಇನ್ನೂ ತುಂಬಾ ಆಳವಾದ ಅಧ್ಯಯನ ಮಾಡಿಲ್ಲ, ಬಟ್ ಲಿಂಕ್ಡ್ಇನ್ ಪ್ರೊಫೆಷನಲ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ದ ಬೆಸ್ಟ್ ಮೀಡಿಯಾ. ಜೊತೆಗೆ ನೀವು ಕೆಲಸ ಹುಡುಕ್ತಾ ಇದ್ರೆ ಆ ಕೆಲಸ ನಿಮ್ಮನೆ ಬಾಗಿಲಿಗೆ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ನೀವು ಕರೆಕ್ಟ್ ಆಗಿ ಆಕ್ಟಿವ್ ಆಗಿದ್ಬಿಟ್ರೆ ಅದು ಸಾಧ್ಯ ಆಗ್ತದೆ. ಇವಾಗ ಏನಾಗಿದೆ, ಯಾವುದೇ ಒಬ್ಬ ಎಂಪ್ಲಾಯರು ನಿಮ್ ಸೋಷಿಯಲ್ ಮೀಡಿಯಾ ಆನ್ ಮಾಡಿಬಿಟ್ಟು ನೀವು ಯಾವ ತರ ಆಕ್ಟಿವ್ ಆಗಿದ್ದೀರಿ, ಎಷ್ಟು ಆಕ್ಟಿವ್ ಆಗಿದ್ದೀರಿ ಅನ್ನೋದನ್ನ ನಿಮ್ಮ ಜಾತಕದ ತರ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಸೊ ಅದರಲ್ಲಿ ಅವರು ಫಸ್ಟ್ ನೋಡೋದು ಲಿಂಕ್ಡ್ಇನ್. ಓಕೆ, ಸೊ ಸೂಕ್ಷ್ಮವಾಗಿ ಹೇಳಿದೆ ಅಂತ ಅನ್ಕೊಂತಾನೆ. ಎಸ್ ಮೇಡಮ್. ಸರ್, ಅದೇ ಸರ್, ನಾನು ಕೂಡ ಫಸ್ಟ್ ಲಿಂಕ್ಡ್ಇನ್ ಅಲ್ಲಿ ಜಾಯಿನ್ ಆಗಿದ್ದೆ ಸರ್. ಆದ್ರೆ ಅದರಲ್ಲಿ ಸಾಕಷ್ಟು ಜಾಬ್ ಓರಿಯೆಂಟೆಡ್ ಏನೇನೋ ಮೆಸೇಜಸ್ ಬರ್ತಾ ಇತ್ತು, ಇಮೇಲ್ ಬರೀ ಅದ್ರ ಬಗ್ಗೆನೆ ತುಂಬಿತ್ತು ಸರ್. ಆದ್ರೆ ಅದ್ರ ಬಗ್ಗೆ ವಿಶೇಷತೆ ಗೊತ್ತಿರ್ಲಿಲ್ಲ, ನಾನು ಲಾಗ್ ಔಟ್ ಆಗಿದ್ದೆ ಸರ್.
ಈಗ ನೀವು ಹೇಳಿದ ಮೇಲೆ ಲಾಗಿನ್ ಆಗಿ ಸಾಕಷ್ಟು ಪರ್ಸನ್ಸ್ ನ ನಾವು ನಮ್ಮೊಂದಿಗೆ ನಾವು ಭೇಟಿ ಅಂದ್ರೆ ಒಬ್ರಿಗೆ ಈಗ ಫಾರ್ ಎಕ್ಸಾಂಪಲ್ ನೀವು ಟೀಚರು, ನಿಮ್ ತರ ಟೀಚರ್ಗಳು ಯಾರ್ಯಾರು ಲಿಂಕ್ಡ್ಇನ್ ಅಲ್ಲಿ ಇದಾರೆ ಅವ್ರ ಜೊತೆ ಎಲ್ಲ ಸಂಪರ್ಕ ಬೆಳೆಸ್ಕೋಬಹುದು. ಟೀಚಿಂಗ್ ಫೀಲ್ಡ್ ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಮಾಹಿತಿಯನ್ನ ಪಡೆಯಬಹುದು. ಓಕೆ ಸರ್. ಹಾಗೆ ಈ ಒಂದು ಇನ್ಸ್ಟಾಗ್ರಾಮ್ ಅಂತಂದಾಗ್ಲೆ ಒಂದು ತೂಕಬದ್ಧವಾಗಿರ್ತಕ್ಕಂಥದ್ದು ಅಂತ ಒಂದು ಶಬ್ದ ಕೂಡ, ಗ್ರಾಮ್ ಅಂತಕ್ಕಂಥ ಶಬ್ದ ಕೂಡ ಬರುತ್ತೆ ಸರ್. ಹಾಗಾದ್ರೆ ಇದರ ಬಗ್ಗೆ ಏನಾದ್ರು ವಿಶೇಷತೆ ಇದೆಯಾ ಸರ್? ಇನ್ಸ್ಟಾ ಅಂದಾಗ ಇನ್ಸ್ಟೆಂಟ್ ಅನ್ನೋ ಒಂದು ಮೀನಿಂಗ್ ಬರ್ತದೆ, ಇನ್ಸ್ಟೆಂಟ್ ಆಗಿ. ಈಗ ನಾನು ಇಲ್ಲಿ ಒಂದು ಫೋಟೋ ತೆಗೆದೆ ಅನ್ಕೊಳ್ಳಿ, ಆ ಫೋಟೋ ತೆಗೆದ್ರೆ ಟಕ್ ಅಂತ ಅಲ್ಲೇ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡ್ಬೇಕಾದ್ರೆ ಕೆಲವರು ಸ್ವಲ್ಪ ನಮ್ಮ ಬಣ್ಣ ಇದಾಗಿದೆ ಅಂದ್ರೆ ಅವರೇ ಅಲ್ಲೇ ಅಲ್ಲಿ ಡಿಜಿಟಲ್ ಮೇಕಪ್ ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿ ಬೇರೆ ಬೇರೆ ಫಿಲ್ಟರ್ಸ್ ಗಳಿರುತ್ತೆ, ಅದ್ರ ಆಪ್ಷನ್ ತಗೊಳ್ಬಹುದು. ಅಷ್ಟೇ ಅಲ್ಲ, ನೀವು ಯಾರನ್ನೇ ತಗೊಳ್ಳಿ, ಈ ಪ್ರಪಂಚದಲ್ಲಿ ಯಾವುದೋ ಒಂದು ಆಂಗಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ, ಅದು ನೀವ್ ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀರಿ ಅಂದ್ಕೊಂಡು ತಗೋಬಹುದು. ನಾನು ಆಸ್ ಎ ಮೆಂಟರ್ ಟ್ರೈನರ್ ಏನ್ ಭಾವಿಸಿದ್ದೇನೆ ಅಂದ್ರೆ, ಸೆಲ್ಫ್ ಇಮೇಜ್ ನ ಬೂಸ್ಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ. ನೀವೊಂದು ವಿಡಿಯೋ ಮಾಡ್ಕೊಳ್ಳಿ, ಈಗ ಎಷ್ಟೋ ಜನ ತಾವು ಹೀರೋಯಿನ್ ಆಗಕ್ಕಾಗಿರಲ್ಲ, ಆದ್ರೆ ಹೀರೋಯಿನ್ ತರ ಅವ್ರು ಡ್ಯಾನ್ಸ್ ಮಾಡಿರೋದನ್ನ ಮಾಡ್ಬಿಟ್ಟು ಹೀರೋಯಿನ್ ಫೀಲಿಂಗ್ ತಗೊಂಡ್ಬಿಡ್ತಾರೆ. ಅದೇ ತರ ಹೀರೋಗಳು ಫೀಲಿಂಗ್ ತಗೋತಾರೆ. ಆಯ್ತು, ಏನ ನಮ್ಗೆ ಆಸೆ ಕನಸುಗಳನ್ನ ಅಲ್ಲಿ ದೊಡ್ಡದಾಗಿ ಈಡೇರಿಸ್ಕೊಳಕ್ ಆಗ್ಲಿಲ್ಲ, ಆದ್ರು ಸಣ್ಣದಾಗಾರು ಈಡೇರಿಸ್ಕೊಂಡ್ಬಿಡಕ್ ಸಾಧ್ಯತೆ ಇರೋದ್ರಿಂದ ಯೂತ್ಗೆ ಇದು ತುಂಬಾ ಪ್ರಿಯವಾಗಿದೆ, ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಹೇಳಿ ಸರ್. ಅದೇ ಸರ್, ಈಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಸರ್, ಏನೋ ಚೆನ್ನಾಗ್ ಕಾಣ್ಬೇಕು ಅಂತೇಳಿ. ಈ ಒಂದು ಸೋಷಿಯಲ್ ಮೀಡಿಯಾಸ್ ಏನಿದೆಯಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನನ್ನು ಒಂದು ತೃಪ್ತಿಯ ಕಡೆ ಇರೋ ಹಾಗೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಸರ್. ಸರ್, ಹಾಗೆ ಒಂದು ಈಗ ಟ್ವಿಟರ್ ಅಂತ ಹೇಳ್ತೀವಿ ಸರ್, ಸಣ್ಣ ಮಕ್ಕಳಲ್ಲಿ ಟ್ವೀಟ್ 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 ಅನ್ಕೊಂಡು ಮಕ್ಕಳು ಓಡಾಡ್ತಾ ಇದ್ರು ಸರ್. ಆದ್ರೆ ಈಗ ಟ್ವೀಟ್ ಮಾಡ್ತಕ್ಕಂತ ಒಂದು ಟ್ವಿಟರ್ ಅಂತಕ್ಕಂಥದ್ದೇ ಒಂದು ಮೀಡಿಯಾ ಬಂದಿದೆ ಅಂತಂದಾಗ ಅದರ ಬಗ್ಗೆ ಏನ್ ಹೇಳ್ಬಹುದು ಸರ್? ನೋಡಿ, ವಿಶೇಷವಾಗಿ ರಾಜಕೀಯ ಕ್ಷೇತ್ರದವರು, ಚಲನಚಿತ್ರ ಕ್ಷೇತ್ರದವರು ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ನೀವೊಬ್ಬ ಜನಪ್ರಿಯ ನಾಯಕರ ಆಗ್ಲಿಕ್ಕೇನೆ ಈ ಟ್ವಿಟರ್ ತುಂಬಾ ಸಹಾಯ ಮಾಡ್ತಾ ಇದೆ. ನೀವು ಒಂದು ಮೆಸೇಜ್ ಹಾಕೋದ್ರಿಂದ ಇನ್ಸ್ಟೆಂಟ್ ಆಗಿ ನಾವು ಇಡೀ ಪ್ರಪಂಚಕ್ಕೆ ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳಿಸೋದಕ್ಕೆ ಒಂದು ಕಮ್ಯುನಿಕೇಶನ್ ಮಾಧ್ಯಮ ಆಗಿದೆ. ಈಗ ಎಷ್ಟೋ ಚಾನಲ್ ಅವರು ಇವರು ಹೀಗೆ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಆಸ್ ಇಟ್ ಈಸ್ ನ್ಯೂಸ್ ಹಾಗೆ ತಗೊಂಡ್ಬಿಡ್ತಾರೆ, ಅಥವಾ ಯಾರಿಗೋ ಒಂದು ಶುಭಾಶಯ ಹೇಳಬೇಕು, ಸಂತಾಪ ವ್ಯಕ್ತಪಡಿಸ್ಬೇಕು, ಒಂದು ದೇಶದಲ್ಲಿ ನಡೀತಾ ಇರುವಂತಹ ಅಥವಾ ಪ್ರಪಂಚದಲ್ಲಿ ನಡೀತಾ ಇರುವಂತಹ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಬೇಕು, ಅದ್ರ ಬಗ್ಗೆ ನಮ್ಮ ಅಭಿವ್ಯಕ್ತಿಯನ್ನ ಪಡಿಸೋದಕ್ಕೆ ಇದು ತುಂಬಾ ಸೂಕ್ತವಾದ ಒಂದು ಮಾಧ್ಯಮ. ಆದರೆ ನಮ್ಗೆಲ್ಲ ಎಚ್ಚರಿಕೆ ಇರಬೇಕು, ದೇಶದ ವಿರೋಧಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧವಾಗಿ ನಾವು ಹೆಚ್ಚು ಟ್ವೀಟ್ ಮಾಡಿದಾಗ ಅಥವಾ ಸೋಷಿಯಲ್ ಮೀಡಿಯಾ ದುರ್ಬಳಕೆ ಮಾಡಿಕೊಂಡ್ರೆ ಅಲ್ಲಿ ನಮ್ಗೆ ಕಾನೂನಿನ ತೊಡಕುಗಳಿರ್ತದೆ. ಆ ಎಚ್ಚರಿಕೆಯಿಂದ ಅಂದ್ರೆ ನಾವು ನಮ್ಮ ಅನಿಸಿಕೆಯನ್ನ ಸೂಕ್ತವಾಗಿ ಪ್ರಕಟಪಡಿಸಿದಾಗ ತೊಂದರೆ ಆಗೋದಿಲ್ಲ, ಅಥವಾ ವೈಯಕ್ತಿಕವಾಗಿ ಯಾರೋ ಕಾಲೆಳಿಬೇಕು, ಅವ್ರಿಗೇನೋ ಒಂದು ಹಾನಿ ಮಾಡಬೇಕು, ಅಥವಾ ಬೇರೆಯವ್ರನ್ನ ಅವ್ರ ಮುಖ ತಗೊಂಡು ಬೇರೆ ಇನ್ನೇನೇನೋ ಚಿತ್ರ ಕ್ಯಾರಿಕೇಚರ್ ತರನೋ ಅಶ್ಲೀಲವಾಗೋ ಮಾಡಿದಾಗ ಅದು ಅವರು ಕೋರ್ಟ್ಗೆ ಹೋಗೋದಕ್ಕೆ, ಮಾನನಷ್ಟ ಮೊಕದ್ದಮೆ ಹಾಕ್ಲಿಕ್ಕೆ ಸಾಧ್ಯತೆಗಳಿರ್ತದೆ. ಆ ಒಂದು ಎಚ್ಚರಿಕೆಯೊಂದಿಗೆ ನಾವು ಮಾಡಿದಾಗ ಈ ಎಲ್ಲ ಸೋಷಿಯಲ್ ಮೀಡಿಯಾನ ನಾವು ಪವರ್ಫುಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ತಾವಾಗ್ಲೇ ಒಂದ್ ಮಾತು ಹೇಳಿದ್ರಿ, ಎಂಟರ್ಟೈನ್ಮೆಂಟ್ಗಾಗಿ ನಾವು ಹೆಚ್ಚು ಬಳಸ್ತಾ ಇದ್ವಿ ಅಂತ. ಹೌದು, ಹೆಚ್ಚಿನ ಜನ ಎಂಟರ್ಟೈನ್ಮೆಂಟ್ ಬಳಸ್ತಾ ಇದ್ದಾರೆ, ಆದ್ರೆ ನಿಮ್ಮ ವೈಯಕ್ತಿಕ ಅಭಿವೃದ್ಧಿಗೆ, ನಿಮ್ಮ ಪ್ರೊಫೆಷನ್ ಅಭಿವೃದ್ಧಿಗೆ, ನಿಮ್ಮ ಬಿಸ್ನೆಸ್ ಅಭಿವೃದ್ಧಿಗೆ ಈ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ನೀವು ಒಂದು ಬ್ರ್ಯಾಂಡಿಂಗ್ ಮಾಡ್ಕೋಬಹುದು, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಓಕೆ, ಸೊ ಆವಾಗ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಜನರಿಗೆ ತಲುಪೋದಕ್ಕೆ, ಅಷ್ಟೇ ಅಲ್ಲ ಪ್ರಪಂಚದಾದ್ಯಂತ ತಲುಪಲಿಕ್ಕೆ ಸಾಧ್ಯತೆ ಆಗ್ತದೆ. ನನಗೆ ಈ ಇಷ್ಟು ಮೀಡಿಯಾ ಇಂದಾನೆ ಒಂದು 40 ದೇಶದವರು ಸಂಪರ್ಕದಲ್ಲಿದ್ದಾರೆ ಅಂದ್ರೆ ಅದು ನಾನು ಹೆಚ್ಚು ಕನ್ನಡದಲ್ಲಿ ಕನ್ನಡಿಗರು ಪ್ರಪಂಚದಲ್ಲಿ ಗಮನಿಸ್ತಾ ಇದ್ದೇನೆ.
ಮುಂದಿನ ದಿನಗಳಲ್ಲಿ ಆಂಗ್ಲ ಭಾಷೆಯಲ್ಲೇನೆ ರೀಚ್ ಆಗ್ಬೇಕಂತಾನು ನನ್ನ ಆಲೋಚನೆಗಳಿದೆ. ಬಟ್ ಸದ್ಯಕ್ಕೆ ಕನ್ನಡ ಭಾಷೆ ಇಟ್ಕೊಂಡೆ 40 ದೇಶಕ್ಕೆ ರೀಚ್ ಆಗೋದಕ್ಕೆ ಸಾಧ್ಯತೆ ಇದೆ ಅಂದ್ರೆ 24/7 ಅವರು ದೇಶದಲ್ಲಿ ಟೈಮಿಂಗ್ ಹೇಗಾದ್ರೂ ಇರಲಿ ಎನಿ ಟೈಮ್ ಇಟ್ ಈಸ್ ಅವೈಲಬಲ್. ಇನ್ನೊಂದು ಅಡ್ವಾಂಟೇಜ್, ಈಗ ನಾವು ಆಫ್ಲೈನ್ ಟ್ರೈನಿಂಗ್ ಮಾಡಿದ್ರೆ ಒಂದ್ಸರಿ ಟ್ರೈನಿಂಗ್ ಮಾಡ್ತೀವಿ, ಇಲ್ಲಿ ಈ ವಿಡಿಯೋ ಈಗ ಒಂದ್ಸರಿ ರೆಕಾರ್ಡ್ ಮಾಡಿರ್ತೀವಿ. ಜನ ಮಾನ್ಸಿಗೆ ಬಂದಂಗೆ ಒಂದ್ ವರ್ಷ ಬಿಟ್ಟು ಎರಡ್ ವರ್ಷ ಬಿಟ್ಟು ಆ ವಿನುತಾ ಅವ್ರ ಯಾವ್ದೋ ಟ್ರೈನಿ ಜಯಪ್ರಕಾಶ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರಂತೆ ನೋಡೋಣ. ಅಂದ್ರೆ ವಿನುತಾ ಜಯಪ್ರಕಾಶ್ ನಾಗತಿಹಳ್ಳಿ ಅಥವಾ ಈಗೇನ್ ಟಾಪಿಕ್ ಸೋಷಿಯಲ್ ಮೀಡಿಯಾ ಅಂತ ಕೊಟ್ರೆ ಅದು ಪಾಪ ಪಾಪ ಹೋಗುತ್ತೆ, ಮೇಲ್ಗಡೆ ಬಂದ್ಬಿಡುತ್ತೆ ವಿಡಿಯೋ. ಸೊ ಏನಾಗೋಯ್ತವಾಗ, ನಾವು ಮಾತಾಡಿರೋದು ಒಂದೇ ಸರಿ, ಬೇರೆಯವರು ಸಾವಿರ ಸರಿ ಆ ವಿಡಿಯೋ ನೋಡಿದ್ರು ನಮ್ ಗಂಟ್ಲೇನ್ ನೋಯಲ್ಲ, ಯಾಕೆ ನಾವು ಒಂದೇ ಸರಿ. ಇದಕ್ಕೆ ನಾವು ಆಕ್ಚುಲಿ ಟೈಮ್ ಅಲ್ಲಿ ಟೈಮ್ ಲಿವರೇಜ್ ಅಂತೀವಿ. ಸೊ ನಾವು ಮಾಡೋ ಕೆಲ್ಸಗಳು ಒಂದ್ಸರಿ ಮಾಡಿದ್ರು ಅದಕ್ಕೆ ಮಲ್ಟಿಪ್ಲಿಸಿಟಿ ಅಂತ ಕರಿತೇವೆ. ಆ ಒಂದು ಮಲ್ಟಿಪ್ಲಿಸಿಟಿ ಫೆಸಿಲಿಟಿ ನಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಇದೆ. ಓಕೆ, ಹೌದು ಸರ್. ಸರ್ ಈಗಾಗ್ಲೇ ಹೇಳ್ದಾಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ಬಳಸ್ಕೊಳ್ದಲೆ ನಿಮ್ಮ ಹಾಗೆ ಏನೋ ಒಂದು ಜಗತ್ ಪ್ರಸಿದ್ಧ ವ್ಯಕ್ತಿ ಆಗ್ಬೇಕು ಅಂತ ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಿಂದ ನಾವು ಸಾಕಷ್ಟು ಸಾಧನೆ ಮಾಡ. ಖಂಡಿತ ನೀವು ಹೇಳಿದ ಮಾತು ಸತ್ಯ. ಯಾಕೆಂದ್ರೆ ಯಾವಾಗ ನಾವು ಈ ರೀತಿ ಆಲೋಚನೆಗಳನ್ನ ಮಾಡ್ತಾ ಇರ್ತೇವೆ ಹಾಗೆ ಹೇಳಿ ಸರ್, ಜನಸಾಮಾನ್ಯರಿಗೂ ಕೂಡ ನೀವು ಟೆಲಿಗ್ರಾಮ್ ಚಾನೆಲ್ಗಳಲ್ಲಿ ನೀವು ಜಾಯಿನ್ ಆಗ್ಲಿಕ್ಕೆ ಹೇಳ್ತಾ ಇದ್ದೀರಿ, ಹಾಗಾದ್ರೆ ಇದಕ್ಕೆ ಕಾರಣ? ಇದು ಬೇಸಿಕಲಿ ಏನಾಗ್ತದೆ, ವಾಟ್ಸ್ಆ್ಯಪ್ ನಲ್ಲಿ ಒಂದು ಲಿಮಿಟೇಷನ್ ಇದೆ, 256 ಜನಕ್ಕೆ ಮಾತ್ರ ಒಂದು ಗ್ರೂಪ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಆದ್ರೆ ಟೆಲಿಗ್ರಾಮ್ ನಲ್ಲಿ 200,000 ಜನರನ್ನ ಹಿಡಿದಿಟ್ಕೋಬಹುದು. ಹಾಗಾಗಿ ನಾನು ವಾಟ್ಸ್ಆಪ್ ನಲ್ಲಿರುವ ಸ್ನೇಹಿತರಿಗೂ ಕೂಡ ನಾವು ಚಾನಲ್ ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಟೈಪ್ ಮಾಡಿ ಟೆಲಿಗ್ರಾಮ್ ಸರ್ಚ್ ಮಾಡಿದಾಗ ಜಾಯಿನ್ ಅಂತ ಕೇಳುತ್ತೆ. ಅಲ್ಲಿ ಜಾಯಿನ್ ಆಗ್ಬಿಟ್ರೆ ಈಗಾಗಲೇ 1,500-2,000 ಜನ ನನ್ನ ಚಾನಲ್ಗೆ ಸೇರಿದ್ದಾರೆ. ಅಡ್ವಾಂಟೇಜ್ ಏನು, ನಾನು ಒಂದು 200 ಗ್ರೂಪ್ ಅಲ್ಲಿ ಇದ್ದೆ, ಆ 200 ಗ್ರೂಪ್ಗೆ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು 1.5-2 ಗಂಟೆ ಬೇಕು. ನನ್ನ ಟೈಮ್ ಸೇವಿಂಗ್ಗೋಸ್ಕರ ನಾನು ಗ್ರ್ಯಾಜುಯಲಿ ವಾಟ್ಸ್ಆಪ್ ಗ್ರೂಪ್ಗಳಿಂದ ಹೊರಗಡೆ ಬಂದು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಯಾರು ನನ್ನ ಫಾಲೋ ಮಾಡಬೇಕು ಅಂತ ಬಯಸ್ತೀರಿ ಅವರೆಲ್ಲರಿಗೂ ಇನ್ವಿಟೇಷನ್ ಕೊಡ್ತೇನೆ. ಉದಾಹರಣೆಗೆ ಒಂದು ಯೂಟ್ಯೂಬ್ ಲೈವ್ ಇದ್ದಕ್ಕಿದ್ದಂಗೆ ಪ್ಲಾನ್ ಮಾಡ್ತೇನೆ, ಅಥವಾ ಇನ್ನೊಂದು ಇನ್ನೇನೋ ಇನ್ಫಾರ್ಮೇಷನ್ ಅಥವಾ ಕಾರ್ಯಕ್ರಮ ನಾವು ಮಾಡ್ತೀವಿ, ಆನ್ಲೈನ್ ವರ್ಕ್ಶಾಪ್ಸ್ ಮಾಡ್ತೀವಿ. ನೋಡಿ, ನಾನು ಕೆಲವು ಸರಿ 3 ದಿನ ಮುಂಚೆನೂ ಆಲೋಚನೆ ಮಾಡಿ ಕೋರ್ಸಸ್ ಮಾಡಿಬಿಟ್ಟಿದ್ದೇನೆ, ವರ್ಕ್ಶಾಪ್ ಮಾಡಿದ್ದೇನೆ. ಆಗ ತಕ್ಷಣ ನಿಮಗೆ ಮಾಹಿತಿ ಲಭ್ಯ ಆಗ್ತದೆ ಅನ್ನೋದನ್ನ. ಹಾಗಾಗಿ ಟೆಲಿಗ್ರಾಮ್ನಲ್ಲಿ ಇನ್ನೊಂದೇನೆಂದ್ರೆ ಡಾಕ್ಯುಮೆಂಟ್ಸು, ಇಮೇಜಸ್ಸು, ವಿಡಿಯೋಸು, PDF ಫೈಲ್ಸು ಇವೆಲ್ಲವನ್ನ ನಾವು ಸೇವ್ ಮಾಡಿ ಇಡ್ಬೋದು. ಅದು ಹೆಚ್ಚು ಕ್ಲೌಡ್ನಲ್ಲಿ ಸೇವ್ ಆಗಿರ್ತದೆ. ದಟ್ಸ್ ದಿ ಗ್ರೇಟೆಸ್ಟ್ ಅಡ್ವಾಂಟೇಜ್ ವಿ ಹ್ಯಾವ್. ಅಂದ್ರೆ ಹಳೆಯ ನಮ್ಮ ಮಾಹಿತಿ ಕೂಡ ಅದರೊಳಗೆ ಲಭ್ಯ ಇರ್ತದೆ. ಎಸ್ ಮೇಡಮ್. ಹಾ ಸರ್, ಅದೇ ಸರ್, ಈಗ ನಾವು ಬರೀ ವಾಟ್ಸಪ್ ಅನ್ನ ಯೂಸ್ ಮಾಡಿ ಮಾಡಿ ನೀವು ಟೆಲಿಗ್ರಾಮ್ ಅಲ್ಲಿ ಏನೇ ಕಳಿಸಿದ್ರು ಕೂಡ ಅದ್ರ ಬಗ್ಗೆ ನಮಗೆ ಧ್ಯಾಸ ಇರ್ಲಿಲ್ಲ ಸರ್, ಅಂದ್ರೆ ಬರೀ ವಾಟ್ಸಪ್ ನೋಡ್ತಾ ಇದ್ವಿ. ಈಗ ಏನ್ ಪ್ರಾಕ್ಟೀಸ್ ಆಗಿದೆ ಅಂತಂದ್ರೆ ಟೆಲಿಗ್ರಾಮ್ ಚಾನೆಲ್ ಗಳಲ್ಲಿ ಸಾಕಷ್ಟು ನೀವ್ ಏನೇ ಮೆಸೇಜ್ ಕೂಡ ಕಳ್ಸಿದ್ರು ಕೂಡ ಸಾಕಷ್ಟು ಸ್ಟೋರ್ ಮಾಡಿ ಇಟ್ಕೋಬಹುದು ಅಂತೇಳಿ ನಮಗೆ ಈಗ ಗೊತ್ತಾಗಿದೆ ಸರ್, ಅದು ಕೂಡ ಪ್ರಾಕ್ಟೀಸ್ ಆಗಿದೆ ಸರ್. ಸರ್, ಹಾಗೆ ಈಗ ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾಸ್ ಬಗ್ಗೆ ನೀವು ಹೇಳಿದ್ರಿ ಸರ್, ಮಾಹಿತಿಯನ್ನ ತಿಳಿಸಿದ್ರಿ, ಹಾಗಾದ್ರೆ ಇದರಲ್ಲಿ ಬೆಸ್ಟ್ ಯಾವ್ದು ಅಂತ ಹೇಳ್ಬಹುದಾ ಸರ್? ಈಗ ಹೋಟ್ಲಿಗೆ ಹೋಗ್ತಿವಿ, ಇಡ್ಲಿ ವಡೆ, ಖಾರ ಚೌಚಾ ಬಾತು, ದೋಸೆ, ದೋಸೆನಲ್ಲಿ 100+ ವೆರೈಟಿ ಇರುತ್ತೆ. ನೀವು ಯಾವ ತರ ಆರ್ಡರ್ ಮಾಡ್ತೀರಿ? ನಮಗೆ ಇಷ್ಟವಾದ ಯಾವುದು ಅಂತ ಯಾವುದು ಇಷ್ಟವಾದದ್ದು, ನಿಮಗೆ ಯಾವುದು ಅಗತ್ಯಗಳಿದೆ ಅದನ್ನ ಗುರುತಿಸಿಕೊಂಡು ನೀವು ಮುಂದುವರಿಬೇಕು ಮೇಡಮ್. ಸರ್, ಅದೇ ಸರ್, ನಾವು ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳಿಗೆ ಏನಾರ ನೋಡ್ತಾ ಇದ್ದಾರೆ ಅಂದಾಗ ಅವರಿಗೆ ನೋಡಬಾರ್ದು ಸೋಷಿಯಲ್ ಮೀಡಿಯಾಸ್ ಅನ್ನ, ಹೆಚ್ಚಿಗೆ ಅಂದ್ರೆ ಮೊಬೈಲ್ ನೋಡಬಾರ್ದು ಅಂತ ಅವಾಯ್ಡ್ ಮಾಡ್ತೀವಿ ಸರ್. ಅದ್ ಹಾಗಾದ್ರೆ ಈ ರೀತಿ ಅವಾಯ್ಡ್ ಮಾಡೋದು ಹೇಗೆ ಸರ್, ನಿಮ್ಮ ಅನಿಸಿಕೆ ಏನು? ಅವಾಯ್ಡ್ ಮಾಡಬಹುದು ಇಲ್ಲ ನೋಡ್ಲಿಕ್ಕೆ ಬಿಡ್ಬೇಕು? ಬುದ್ಧಿವಂತರಾಗಿ ಏನ್ ಮಾಡ್ಬೇಕು ಅಂದ್ರೆ ಇದನ್ ನೋಡು ಅದನ್ ನೋಡು ಅಂತ ನಾವು ಅವ್ರಿಗೆ ರುಚಿ ಕಲಿಸಿ ಅಥವಾ ಯಾವುದೋ ಒಂದು ಆನ್ಲೈನ್ ಕೋರ್ಸ್ಗೆ ಹಾಕಿ ಆನ್ಲೈನ್ ಕೋರ್ಸಿಗೆ ಸೇರೋ ಮಾಡಿ ಅಥವಾ ಯಾವುದೋ ಫ್ರೀ ಪ್ರೋಗ್ರಾಮ್ಗಳಿರ್ತವೆ, ಫ್ರೀ ವೆಬಿನಾರ್ಗಳಿರ್ತದೆ, ಅದರೊಳಗಡೆ ಅವ್ರಿಗೆ ಆಸಕ್ತಿಯನ್ನ ಪ್ರೀತಿನ ಹುಟ್ಟಿಸ್ಕೊಡ್ಬೇಕು.
ಸರ್ ಒಳ್ಳೆ ಸಜೆಷನ್ ಕೊಟ್ರಿ ಸರ್. ಸರ್ ಇದುವರೆಗೂ ನೀವು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಅನುಭವವನ್ನ ಹಂಚಿಕೊಂಡಿದ್ದೀರಿ ಸರ್. ಹಾಗೆ ಇದೇ ರೀತಿ ನಮಗೆ ಸಂದರ್ಶನ ಮಾಡ್ತಕ್ಕಂತ ಅವಕಾಶವನ್ನು ಕೂಡ ಕೊಟ್ಟಿದ್ದೀರಿ ಸರ್. ಅದಕ್ಕೆ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಸಿ ನಮ್ಗೆ ಏನಾಗುತ್ತೆ, ಮೆಂಟರ್ಸ್ಗೆ ಪಾರ್ಟಿಸಿಪೆಂಟ್ಸ್ ಬಂದಿರೋರು ಓಪನ್ ಅಪ್ ಆದ್ರೆ ಸಾಕಂತ. ಈಗ ತಮ್ಮ ಕೇಸಲ್ಲಿ ಇದು ತಮ್ಮ ಫಸ್ಟ್ ಇಂಟರ್ವ್ಯೂ, ಮೇ ಬಿ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ಇಂಟರ್ವ್ಯೂ ಮಾಡಿದ್ರೆ ನೀವು ಈ ವಿಡಿಯೋನೋ ಆ ವಿಡಿಯೋನೋ ಕಂಪೇರ್ ಮಾಡ್ಕೊಳ್ತೀರಾ. ಹಾಗೆ ನಮ್ಮ ಯೂಟ್ಯೂಬ್ ವೀಕ್ಷಕರು ಗಮನಿಸ್ತಾ ಇರ್ತಾರೆ, ವಿನುತ ಇನ್ನೂ ಚೆನ್ನಾಗಿ ಪ್ರೆಸೆಂಟ್ ಮಾಡಿದಾಗ ವಾವ್, ಹಾಗಾದ್ರೆ ಇವ್ರು ಒಂದೇ ಸರಿ ಎಷ್ಟು ಚೆನ್ನಾಗಿ ಮಾತಾಡಿದ್ರ. ಅದನ್ನ ನಾವು ಬಿಕಾಸ್ ನಾವು ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ಅಂತ ಕೋರ್ಸ್ ಮಾಡ್ತಾ ಇರೋದು. ಆ ಕಮ್ಯುನಿಕೇಶನ್ ಸ್ಕಿಲ್ ನ ಬೇಸಿಸ್ ಆಗಿ ಇಟ್ಕೊಂಡು ಅದರೊಳಗೆ ಮೋಟಿವೇಶನ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ತಾ ಮಾಡ್ತಾ ನಾವು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಜೊತೆಗೆ ಗ್ರೂಪ್ ಮೆಂಟರಿಂಗ್ ಸೆಷನ್ ಅನ್ನ ಪ್ರತಿ ವಾರಕ್ಕೊಂದ್ಸರಿ ಮಾಡ್ತಾ ಇದ್ದೇವೆ ಸಿಲ್ವರ್ ಲೆವೆಲ್ ಅಲ್ಲಿ. ಅದೇ ಗೋಲ್ಡ್ ಲೆವೆಲ್ ಅಲ್ಲಿ ಆ ಒಂದು ದಿನದ ಗ್ರೂಪ್ ಮೆಂಟರಿಂಗ್ ಅಲ್ಲದೆ ಇಂಡಿವಿಜುವಲ್ ಮೆಂಟರಿಂಗ್ ಜೊತೆಗೆ ಈ ರೀತಿಯ ಅಸೈನ್ಮೆಂಟ್ ಗಳನ್ನ ಕೊಟ್ಟು ನಾವು ನಿಮ್ಗೆ ಗೈಡ್ ಮಾಡ್ತೇವೆ. ಸೊ ಗೋಲ್ಡ್ ಲೆವೆಲ್ ಅಲ್ಲಿ ಇರೋದ್ರಿಂದ ಇದು ಸಾಧ್ಯ ಆಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಫಸ್ಟ್ ಇಂಟರ್ವ್ಯೂನಲ್ಲಿ ನೀವು ಆರಂಭಿಕ ಅಳುಕಿದ್ರು ಸಂತೋಷವಾಗಿ ನಗನಂತ ಖುಷಿ ಖುಷಿಯಾಗಿ ಇಂಟರ್ವ್ಯೂ ಮಾಡಿದ್ರಲ್ಲ, ಅದಕ್ಕೆ ನನಗೆ ಸಂತೋಷ. ಆಲ್ ದಿ ಬೆಸ್ಟ್ ಯು. ಓಕೆ, ಬೈ ಬೈ.